ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಕೈ ಬಗ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಇದು ಒಂದು ಮಹಿಳಾ ಕೈಯಾಗಿದ್ದು ಈ ಕೈ ತುಂಬ ಫ್ಲೆಶಿ ಆಗಿದೆ, ಅಂದರೆ ನಿಮಗೆ ಗೊತ್ತಿದೆ ತುಂಬ ಯಾವುದೇ ಎತ್ತರ ತಗ್ಗು ಜಾಸ್ತಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಬಹಳಷ್ಟು ಅದ್ಭುತವಾದಂಥ ಫೀಚರ್ಸು ಕೆಲವರು ಇದ್ದಾವೆ. ಹಾಗಾಗಿ ನೋಡೋಣ ಬನ್ನಿ, ಯಾವ್ಯಾವ ಫೀಚರ್ಸು ಅದ್ಭುತವಾಗಿದ್ದಾವೆ, ಯಾವ್ಯಾವು ಇಲ್ಲ ಅಂತ ನೋಡೋಣ. ಮೊದಲನೇದಾಗಿ ಈ ಒಂದು ಕೈಯಲ್ಲಿ ಬೆರಳುಗಳ ಒಂದು ಅಂತರ ನೋಡಿದಾಗ ಈ ಒಂದು ಸೂರ್ಯ ಬೆರಳು ಎತ್ತರವಾಗಿದೆ. ಇದರ ಅರ್ಥ ವ್ಯಕ್ತಿ ಬಹಳ ಕ್ರಿಯಾಶೀಲ ವ್ಯಕ್ತಿತ್ವ ಹಾಗೂ ಒಂದು ಅಡ್ವೆಂಚರಸ್ ಸ್ಪಿರಿಟ್ ಇರೋವಂಥ ವ್ಯಕ್ತಿ. ಅಂದರೆ ತನ್ನ ಒಂದು ಕೈಯಲ್ಲಿ ಆಗುತ್ತೆ ಇಲ್ವೋ ಅಂತ ನೋಡೋದಿಲ್ಲ, ಅಂದರೆ ಏನಾದರೂ ನೋಡಿ ಏನಾದರೂ ಒಂದು ಅದ್ಭುತವಾದಂಥ ಸಾಧನೆಯನ್ನು ಮಾಡಬೇಕು ಅಂತೇಳ್ಬಿಟ್ಟು ಒಂದು ಹೋರಾಟದ ಮನೋಭಾವವನ್ನು ಇರುವಂಥ ವ್ಯಕ್ತಿ ಆಗಿರ್ತಾರೆ ಇವರು ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಈ ಒಂದು ಕೈಯಲ್ಲಿ ನಾವು ಎಸ್ ಈ ಒಂದು ನೋಡಿ, ಈ ಒಂದು ಭಾಗ ನಮಗೆ ಗುರು ಪರ್ವತ ಅಂತ ಕರಿತೀವಿ. ಗುರು ಪರ್ವತದಲ್ಲಿ ತುಂಬ ಉತ್ತಮವಾದಂಥ ಒಂದು ಮಾರ್ಕ್ ನಮಗೆ ಕಾಣಿಸುತ್ತೆ. ಯಾವುದು ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಉತ್ತಮವಾದ ಕ್ರಾಸ್ ಸಿಂಬಲನ್ನು ಕಾಣ್ತೀವಿ. ಸೊ ಕ್ರಾಸ್ ಇನ್ ದ ಸೆನ್ಸ್, ಕ್ರಾಸ್ ಅಂದರೆ ಒಂದು ಇನ್ನು ಸ್ವಲ್ಪ ಜೂಮ್ ಮಾಡೋದಾದರೆ ಇಲ್ಲಿ ಕ್ರಾಸ್ ಇದೆಯಾ ಇಲ್ವ ಅನ್ನೋದು ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದ್ಬಿಡುತ್ತೆ. ನೋಡಿ, ಇಲ್ಲಿ ಕ್ರಾಸ್ ಅಷ್ಟಾಗಿ ಕಾಣಿಸ್ತಾ ಇಲ್ಲ. ನಮ್ಗೆ ಕಾಣಿಸ್ತಾ ಇರೋದೇನಪ್ಪ ಅಂದರೆ ನೋಡಿ, ಇಲ್ಲಿಂದ ಒಂದು ರೇಖೆ ಹೀಗೆ ಹೋಗಿರೋದನ್ನು ಕಾಣಿಸ್ತೆ, ಇಲ್ಲಿಂದ ಒಂದು ರೇಖೆ ಹೀಗೆ ಬಂದಿರೋದನ್ನು ಕಾಣ್ತೀವಿ. ಅಂದರೆ ಈ ಥರ ರೇಖೆ, ಜೀವನ ರೇಖೆಯಿಂದ ಮೇಲ್ಭಾಗಕ್ಕೆ ಬರುವಂಥ ಒಂದು ರೇಖೆ ಯಾವತ್ತೂ ಶುಭ ಅಂತ ಹೇಳ್ಬೋದು ಇವ್ರಿಗೆ. ಹಣದಲ್ಲಿ, ಐಶ್ವರ್ಯದಲ್ಲಿ ಹಾಗೂ ನೆಮ್ಮದಿನಲ್ಲಿ ಇವ್ರನ್ನ ಯಾವತ್ತೂ ಹಿಂದೆ ಇಡೋದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಒಂದು ವಿಚಾರವನ್ನು ನೋಡೋದಾದರೆ, ಇದು ನೋಡಿ ಗುರು ವಲಯ ಅಂತ ಕರಿತೀವಿ ಇದನ್ನು. ಗುರು ವಲಯ ಅಂತ ಕರಿತೀವಿ ಅಂದರೆ ಇವ್ರಿಗೆ ಎಲ್ಲೋದರೂ ಅಂದರೆ ಗೌರವ, ಒಂದು ರೆಸ್ಪೆಕ್ಟು, ಒಂದು ಇದು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಇಲ್ಲೊಂದು ಉದ್ದ ರೇಖೆ ಇದೆ, ಇದು ಸಹ ತುಂಬ ಉತ್ತಮವಾದಂಥ ಒಂದು ಸಿಂಬಲ್ ಅಂತ ಹೇಳ್ಬೋದು. ಇವರಿಗೆ ಹಣಕಾಸಿನ ವಿಚಾರದಲ್ಲಿ ಯಾವತ್ತೂ ಸಮಸ್ಯೆ ಬರೋದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ದಿಬ್ಬವು ಅಷ್ಟೇ, ಅದು ಗುರು ದಿಬ್ಬ ಉದ್ದವಾದ ಎತ್ತರವಾಗಿದೆ. ಹಾಗೆ ಶನಿ ಪರ್ವತನೂ ಅಷ್ಟೇ, ಸ್ವಲ್ಪ ತಗ್ಗಾಗಿರಬೇಕು, ಇದು ಹಾಗೆ ಸ್ವಲ್ಪ ತಗ್ಗಾಗಿರೋದನ್ನು ಕಾಣ್ತೀವಿ. ಸೊ ಇಲ್ಲಿ ನೋಡಿ, ಸ್ವಲ್ಪ ತಗ್ಗಾಗಿದ್ರೂ ಒಳ್ಳೆಯದು. ಹಾಗೇನೇ ಒಂದು ಹೃದಯ ರೇಖೆ ಇದೆಯಲ್ಲ, ಅದು ಅದ್ರ ಬಗ್ಗೆ ಹೇಳೋಣ. ನೋಡಿ, ಹೃದಯ ರೇಖೆ ಕರೆಕ್ಟಾಗಿ ಈ ಒಂದು ಭಾಗಕ್ಕೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಅಂದರೆ ಅದರ ಅರ್ಥ ಇವರು ಒಂದು ಆದರ್ಶವಾದಿನೂ ಅಲ್ಲ, ವಾಸ್ತವಿಕವಾದಿನೂ ಅಲ್ಲ. ಅಂದರೆ ಸಮಯಕ್ಕೆ ಆದರ್ಶವಾದಿ ಮತ್ತು ಆದರ್ಶವಾದಿಯಾಗಿ ಬರಲಾಗ್ತಾರೆ. ಅದು ಜಾಸ್ತಿ ಒಂದು ಹೃದಯ ಪರ್ವತದ ಕಡೆ, ಇದು ಗುರು ಪರ್ವತದ ಕಡೆ ಹೋಗಿರೋದನ್ನು ಕಾಣ್ತಾ ಇರೋದ್ರಿಂದ ಇವರು ಆದರ್ಶವಾದ ಮತ್ತು ಒಂದು ವಾಸ್ತವಿಕತಾವಾದ ಬಂದರೆ ಇವರಿಗೆ ಆದರ್ಶವಾದ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಇಲ್ಲಿ ಕೆಲವು ರೇಖೆಗಳನ್ನು ಗಮನಿಸ್ಬೋದು ನಾವು. ಹಿಂಗೊಂದು ರೇಖೆ ಬಂದಿದೆ, ಹಾಗೆ ಈಗೊಂದು ರೇಖೆ ಬಂದಿದೆ, ಹೀಗಿದೆ. ಈ ರೇಖೆಗಳು ಬಹಳಷ್ಟು ಶುಭ ಅಂತ ಹೇಳ್ಬೋದು. ವಿ ಸಿಂಬಲ್ಲು ಬಹಳ ಶುಭ, ಅಂದರೆ ದ್ವಿಗುಣಾತ್ಮಕವಾಗಿ ಹಣಕಾಸನ್ನು ಕೊಡುತ್ತೆ ಇವ್ರಿಗೆ. ಹಣಕಾಸಲ್ಲಿ ಮತ್ತು ಲಾಭದಲ್ಲಿ ಇವ್ರಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು. ಇವರು ಬಹಳ ತೃಪ್ತಿಕರವಾದ ಜೀವನವನ್ನು ನಡೆಸ್ತಿದ್ದಾರೆ ಅಂತ ಹೇಳ್ಬೋದು ಹಣಕಾಸಿನ ವಿಚಾರದಲ್ಲಿ. ಸೊ ನೆಕ್ಸ್ಟ್ ಬಂದು ನೋಡಿ, ಈ ಒಂದು ಜಾಗವನ್ನು ನಾವು ಏನಂತೀವಿ, ಸೂರ್ಯ ಪರ್ವತ ಅಂತ ಕರಿತೀವಿ. ಸೂರ್ಯ ಪರ್ವತದಲ್ಲಿ ಒಂದು ರೇಖೆಗಳು ಕಾಣೋದಾದರೆ ಇಲ್ಲಿ ನೋಡಿ, ಸ್ಟ್ರೈಟಾಗಿ ಒಂದು ಸ್ಟ್ಯಾಂಡಿಂಗ್ ಲೈನ್ ಇರೋದನ್ನು ಕಾಣ್ತೀವಿ. ಇದು ಅಷ್ಟೇ, ಬಹಳ ಉತ್ತಮವಾದಂಥ ಒಂದು ಸಿಂಬಲ್ ಆಗಿರುತ್ತೆ, ತುಂಬ ಎತ್ತರವಾಗೂ ಇದೆ. ಇವರು ರಾಜಕೀಯದಲ್ಲಿ ಪ್ರಯತ್ನ ಪಡುವುದು ಹಾಗೂ ಸರ್ಕಾರಿ ನೌಕರಿಯ ಭಾಗ್ಯ ಸಹ ಇವ್ರಿಗೆ ಇರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ಇವರು ಸರ್ಕಾರಿ ನೌಕರಿಯನ್ನು ಪ್ರಯತ್ನ ಪಡ್ಬೋದು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಬುಧ ಪರ್ವತವನ್ನು ನೋಡೋಣ ಬನ್ನಿ. ಬುಧ ಪರ್ವತದಲ್ಲಿ
ನೋಡಿ ಈ ಭಾಗವನ್ನು ಬುಧ ಪರ್ವತ ಅಂತ ಕರಿತೀವಿ. ಇಲ್ಲಿ ಹಲವಾರು ರೇಖೆಗಳು ಇದ್ದಾವೆ, ನೋಡೋಣ ಬನ್ನಿ ಯಾವುದ್ಯಾವುದು ಅಂತ. ಸೊ ಇಲ್ಲಿ ಒಂದು ರೇಖೆ, ಇಲ್ಲೊಂದು ರೇಖೆ, ಇಲ್ಲೊಂದು ರೇಖೆ, ಇಲ್ಲೊಂದು ರೇಖೆ, ಹೀಗೆ ಹಲವಾರು ಲೈನು ಇರೋದನ್ನು ಕಾಣ್ತೀವಿ. ಸೊ ಈಗಿದ್ದಾಗ ಏನಾಗುತ್ತೆ ಅಂದರೆ ವ್ಯಕ್ತಿ ವೈಜ್ಞಾನಿಕ ಮನೋಭಾವವನ್ನು ಏನು ಹೊಂದಿರ್ತಾನೆ ಹಾಗೂ ಸ್ವಲ್ಪ ಅಗತ್ಯಕ್ಕಿಂತ ಹೆಚ್ಚಾಗಿ ಚಿಂತೆ ಮಾಡುವಂಥ ವ್ಯಕ್ತಿತ್ವ ಇವ್ರಿಗೆ ಇರುತ್ತೆ ಅಂತ ಹೇಳ್ಬೋದು. ಇವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಆಗಲಿ ಯಾವುದೇ ತೊಂದರೆ ಇಲ್ಲ, ಆದರೆ ಕೆಲವು ಸಂದರ್ಭದಲ್ಲಿ ಅನಗತ್ಯವಾದ ವಿಷಯಗಳಿಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳುವಂಥ ಸಾಧ್ಯತೆಗಳು ಇರ್ತವೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು ಇವರಿಗೆ ಎಸ್ ಚಂದ್ರ ಪರ್ವತ ನೋಡಿ. ಚಂದ್ರ ಪರ್ವತ ಬಹಳ ಸಾರಸಗಟ್ಟಾಗಿ ತುಂಬಾ ಚೆನ್ನಾಗಿದೆ. ಯಾವುದೇ ಅಂಥ ಗೆರೆಗಳು ಅಡ್ಡ ಉದ್ದ ಗೆರೆಗಳಿಲ್ಲ. ಇಲ್ಲಿ ಸ್ವಲ್ಪ ಒಂದು ಮಾರ್ಕಿಂಗ್ ಕಾಣಿಸ್ತೀವಿ, ಇಲ್ಲೊಂದು ಮಾರ್ಕ್ ಇದೆ. ಸೊ ಹಾಗಾಗಿ ಇವರು ಬೇಗ ಎಮೋಷನಲ್ ಆಗುವಂಥ ಸಾಧ್ಯತೆ ಇರುತ್ತೆ, ಕಣ್ಣಲ್ಲಿ ನೀರು ಹಾಕುವಂಥ ಸಾಧ್ಯತೆಗಳು ಇರ್ತವೆ. ಅಂದರೆ ಇವ್ರಿಗೆ ಎಲ್ಲ ವಿಷಯದಲ್ಲೂ ಓಕೆ, ಆದರೆ ಕೆಲವು ವಿಷಯದಲ್ಲಿ ಭಾವನಾತ್ಮಕವಾಗಿ ತುಂಬ ಡಿಸ್ಟರ್ಬ್ ಆಗಿಬಿಡ್ತಾರೆ ಸಣ್ಣ ಪುಟ್ಟ ವಿಷಯಗಳಿಗೆ, ಅವನ್ನ ಆದಷ್ಟು ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನೋಡ ಬನ್ನಿ, ಇಲ್ಲಿ ಒಂದು ಫಿಶ್ ಸಿಂಬಲ್ ಥರ ಕಾಣಿಸ್ತಾ ಇದೆ ನನಗೆ ನೋಡಿ. ಇಲ್ಲಿ ಇಲ್ಲಿ ಹೀಗೆ ಒಂದು ಫಿಶ್ ಸಿಂಬಲ್ ಥರ ಕಾಣಿಸ್ತಾ ಇದೆ. ಇದು ಅಷ್ಟೇ ಆಕಸ್ಮಿಕ ಧನಲಾಭವನ್ನು ಸೂಚಿಸುತ್ತೆ. ಯಾಕಂದರೆ ಇಲ್ಲಿ ನೋಡಿ, ಈ ಒಂದು ಆಕಸ್ಮಿಕ ಧನಲಾಭವನ್ನು ಸೂಚಿಸುವಂಥ, ಅದರಲ್ಲೂ ಇವ್ರಿಗೆ ಎಷ್ಟೇ ಸಮಸ್ಯೆಗಳಿದ್ದರೂ ಸಹ ಆ ಒಂದು ಜೀವನದಲ್ಲಿ ಬಹಳ ನಿರ್ಲಿಪ್ತವಾಗಿರ್ತಾರೆ. ಅಂದರೆ ಕಷ್ಟಗಳಿಗೆ ಕುಗ್ಗೋದಿಲ್ಲ, ನಷ್ಟಗಳಿಗೆ ಅಂಜೋದಿಲ್ಲ ಯಾವುದೇ ರೀತಿ. ತುಂಬ ಆ ಒಂದು ತಮ್ಮಷ್ಟಕ್ಕೆ ತಾವೇ ಧೈರ್ಯವನ್ನು ತಂದುಕೊಂಡು ಜೀವನವನ್ನು ನಡೆಸ್ತಾರೆ. ಅಂದರೆ ತುಂಬ ಉತ್ತಮವಾದಂಥ ಒಂದು ಚಿಹ್ನೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನೋಡಿ, ಇದು ಎಸ್ ಶುಕ್ರ ಪರ್ವತ. ಸೊ ಶುಕ್ರ ಪರ್ವತ ಸ್ವಲ್ಪ ಇದು ತಗ್ಗಾಗಿರೋದನ್ನು ಕಾಣಿಸುತ್ತೆ, ಹಾಗಾಗಿ ಇವರ ಸಾಂಸಾರಿಕ ಸುಖದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರೋದನ್ನು ಕಾಣಿಸ್ತೀವಿ. ಹಾಗಾಗಿ ಇವರು ಒಂದು ಸಂಸಾರದ ವಿಷಯಗಳಲ್ಲಿ ಹಾಗೂ ತುಂಬ ಅಂದರೆ ಸಂಸಾರದ ವಿಷಯಗಳಲ್ಲಿ ಕೆಲವು ಸಂದರ್ಭದಲ್ಲಿ ಇವರಿಗೆ ಅಸಮಾಧಾನ ಇರೋದನ್ನು ಇದರಲ್ಲಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೆಕ್ಸ್ಟ್ ನೋಡೋಣ ಬನ್ನಿ, ಎಸ್ ಇವರಿಗೆ ಜೀವನ ರೇಖೆ ನೋಡೋದಾದರೆ, ಸೊ ನೋಡಿ ಜೀವನ ರೇಖೆ ಇಲ್ಲಿಂದ ಶುರುವಾಗಿ ಇಲ್ಲೂ ಸ್ವಲ್ಪ ಫೇಂಟ್ ಆಗಿದೆ. ಮತ್ತು ಈ ಒಂದು ಯಾವುದು ಫೇಟ್ ಲೈನ್ ಅಂದರೆ ಎಸ್ ಫೇಟ್ ಲೈನ್ ಜೊತೆ ಸೇರಿಕೊಂಡಿರೋದ್ರಿಂದ ಇವರು ಸುಮಾರು ಒಂದು 27-28 ವರ್ಷಕ್ಕೇ ತಮ್ಮ ಜೀವನವನ್ನು ಒಂದು ಜೀವನ ಬಹಳಷ್ಟು ಉತ್ತಮಗೊಳ್ಳುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಬಂದು ನೋಡೋದಾದರೆ ಹೃದಯ ರೇಖೆ ಆಗಲೇ ಹೇಳಿದೆ ನಾನು, ಬುದ್ಧಿ ರೇಖೆ ಹೇಳೋದಾದರೆ ನೋಡಿ, ಬುದ್ಧಿ ರೇಖೆ ಸರಾಗವಾಗಿ ಇದು ಚಂದ್ರ ಪರ್ವತದ ಕಡೆ ವಾಲಿರೋದನ್ನು ಕಾಣ್ತೀವಿ. ಇದರ ಅರ್ಥ ಇವರು ತುಂಬ ಎಮೋಷನಲ್ ಅಂತ. ಇವರು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಭಾವಜೀವಿ ಎಷ್ಟಾಗ್ತಾರೆ ಅಂದರೆ ಅದು ಅತಿಯಾಗಿ ಒಂದು ಭಾವನೆಗಳಲ್ಲಿ ಮುಳುಗೋಗ್ತಾರೆ, ಅದನ್ನು ಇವರು ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಈ ಒಂದು ಎಸ್ ಇಲ್ಲಿ ನೋಡಿ, ಒಂದು ಹೆಬ್ಬೆರಳು ಸಹ ಒಂದು ಸಾಮಾನ್ಯ ಸ್ಥಿತಿಯಲ್ಲಿರೋದ್ರಿಂದ ಇವರು ಆಲೋಚನಾ ಲಹರಿ ಆತ್ಮವಿಶ್ವಾಸ ಸರಿಯಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ಒಂದು ಹಸ್ತರೇಖಾಶಾಸ್ತ್ರ. ನನ್ನ ಚಾನಲನ್ನು ಹೀಗೆ ನೀವು ಲೈಕ್ ಮಾಡ್ತಾ ಇರಿ ಹಾಗೂ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಬಹಳಷ್ಟು ಜನ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸೊ ದಯವಿಟ್ಟು ಮರೆಯದೆ ನನ್ನ ವಿಡಿಯೋನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದೆ ಬರುವಂಥ ಎಲ್ಲ ವಿಡಿಯೋಗಳು ನಿಮಗೆ ಬರೋ ಥರ ಬೆಲ್ ಬಟನನ್ನು ಒತ್ತಿ ಹಾಲ್ಗೆ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ನನ್ನ ಚಾನಲ್ಗೆ ಬಂದು ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.